ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದ ಮನುಷ್ಯರಲ್ಲಿ ಈ ಬಿ ಪಿ ಶುಗರ್ ಅನ್ನೋದು ಸರ್ವೇ ಆಗಿ ಹೋಗ್ಬಿಟ್ಟಿದೆ ಬಹುತೇಕರಲ್ಲಿ ಈ ರೀತಿಯ ಸಮಸ್ಯೆಯನ್ನು ನಾವು ನೋಡ್ತಾ ಇರ್ತೀವಿ ಬಟ್ ಈಗ ಈ ನಾಯಿಗಳಲ್ಲೂ ಕೂಡ ಶುಗರ್ನ ಕಾಯಿಲೆ ಅನ್ನೋದು ಸಾಮಾನ್ಯವಾಗಿದೆಯಂತೆ ಅತಿ ವೇಗವಾಗಿ ಹರಡ್ತಾ ಇದೆಯಂತೆ ಇದು ನಂಬೋದಕ್ಕೆ ಕಷ್ಟ ಆದರೂ ಕೂಡ ಸತ್ಯ ಮತ್ತು ಅಚ್ಚರಿ ಕಾರಣವಾಗ್ತಾ ಇದೆ ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ ಶ್ವಾನಗಳಿಗೂ ಮಧುಮೇಹ ಮಹಾಮಾರಿ ಶ್ವಾನ ಪ್ರಿಯರೇ ಎಚ್ಚರ ಎಂದ ಪಶುವೈದ್ಯರು ಸಿಲಿಕಾನ್ ಸಿಟಿ ಜನ ಮೊದಲೇ ಪ್ರಿಯರು ಮನೆಯ ಮಕ್ಕಳಂಗೆ ಶ್ವಾನಗಳನ್ನು ಸಾಕ್ತಾರೆ ಆದರೆ ನೀವು ಹಾಕೋ ಕೆಲ ಪದಾರ್ಥಗಳು ನಿಮ್ಮ ಮುದ್ದಿನ ಶ್ವಾನದ ಜೀವಕ್ಕೆ ಸಂಚಾಕಾರ ತರಬಹುದು ಶ್ವಾನಗಳ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಇತ್ತೀಚೆಗೆ ಮೆಟೋಹಾಲಿಕ್ ಡಿಸಾರ್ಡರ್ಗಳು ಕಂಡು ಬರ್ತಾ ಇದೆ ಜನರ ಆರ್ಥಿಕತೆಯ ಆಧಾರದ ಮೇಲೆ ಶ್ವಾನಗಳನ್ನು ಸಾಕ್ತಾ ಇದ್ದಾರೆ ಸಾಕು ಪ್ರಾಣಿಗಳು ಅಥವಾ ಬೀದಿ ನಾಯಿಗಳಿಗೆ ಚೀಫ್ ರೇಟ್ ಅಂತ ಸಿಕ್ಕಾಪಟ್ಟೆ ಬಿಸ್ಕೆಟ್ ಹಾಕ್ತಿದ್ದಾರೆ ಬಿಸ್ಕೆಟ್ ನಲ್ಲಿ ಹೆಚ್ಚಿನ ಸಕ್ರೆ ಅಂಶ ಇದೆ ಬಿಸ್ಕೆಟ್ ಮಾತ್ರ ಅಲ್ಲ ಹಲವು ಆಹಾರ ಪದಾರ್ಥಗಳಿಂದ ಡಯಾಬಿಟಿಸ್ ನಿಂದ ನೆರಳೋ ಶ್ವಾನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಾಮಾನ್ಯವಾಗಿ ಸಾಕು ಪ್ರಾಣಿಯಾದ ನಾಯಿ ಮತ್ತು ಬೆಕ್ಕು ಇವೆರಡೂ ಮಾಂಸಾಹಾರಿನೇ ಆದರೂ ಕೂಡ ನಾವು ನಮ್ಮಲ್ಲಿರೋ ಊಟ ಪದಾರ್ಥಗಳು ಕೊಡ್ತಾ ಇರ್ತೀವಿ ಕೆಲವರು ಹವ್ಯಾಸಿ ಅಂದುಕೊಂಡು ಅವರು ಬೀದಿ ನಾಯಿಗಳಿಗೆ ಬಿಸ್ಕತ್ ಹಾಕೋದು ಅವರು ತಿಳಿದು ಪದಾರ್ಥಗಳು ಹಾಕ್ತಾ ಹೋಗ್ತಾರೆ ಈ ಥರ ಹಾಕೋ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿ ಸಕ್ಕರೆ ಅಂಶ ಹೆಚ್ಚಿರುತ್ತೆ ಅಥವಾ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಿರುತ್ತೆ ನಾಯಿಗಳಲ್ಲಿ ಕೊಬ್ಬಿನಂಶ ಹೆಚ್ಚಾಗಿ ಕಣ್ಣುಗಳು ಪ್ರಾಬ್ಲಮ್ ಆಗೋದು ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗೋದು ಸಾಧ್ಯತೆ ಹೆಚ್ಚು ಏನು ಡಯಾಬಿಟಿಸ್ ಹೆಚ್ಚಾದಂತೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಶ್ವಾನಗಳ ಕಣ್ಣಿನ ಆರೋಗ್ಯ ಹದಗೆಡುತ್ತೆ ಜೊತೆಗೆ ದೃಷ್ಟಿ ಕಳೆದುಕೊಂಡು ಕಿಡ್ನಿ ಫೇಲ್ ಆಗಿ ಸಾವನ್ನಪ್ಪು ಕೆಲ ಶ್ವಾನಗಳು ರೋಗ ನಿರೋಧಕ ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ ಕೆಲ ಶ್ವಾನಗಳಿಗೆ ಅನುವಂಶೀಯವಾಗಿಯೂ ಶುಗರ್ ಬರುತ್ತಂತೆ ಡಯಾಬಿಟಿಸ್ ಬಂದ ನಾಯಿಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಿಡ್ನಿ ತೊಂದರೆ ಹಾಗೂ ಕಣ್ಣಿನ ತೊಂದರೆ ಸರ್ವೇ ಸಾಮಾನ್ಯವಾಗಿ ಕಾಣುತ್ತದೆ ಇತ್ತೀಚೆಗೆ ಕಂಡ ವರದಿಗಳ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಶೇಕಡಾವಾರು ಇಪ್ಪತ್ತೈದರಿಂದ ಮೂವತ್ತು ನಾಯಿ ಅಥವಾ ಸಾಕು ಪ್ರಾಣಿಗಳಲ್ಲಿ ಕಣ್ಣಿನ ಆರೋಗ್ಯ ತುಂಬ ಹದಗೆಟ್ಟಿದೆ ಇದಕ್ಕೆ ಕಾರಣ ಡಯಾಬಿಟಿಸ್ ಇರಬಹುದು ಅಥವಾ ಜೆನೆಟಿಕ್ ಪ್ರಾಬ್ಲಮ್ಮು ಇರಬಹುದು ಹಾಗಾಗಿ ಈ ಡಯಾಬಿಟಿಸ್ ಬರುವಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಿದಲ್ಲಿ ಅವುಗಳ ನಿರ್ವಹಣೆ ಸುಲಭ ಸಾಧ್ಯವಾಗಬಹುದು ಒಟ್ನಲ್ಲಿ ಶ್ವಾನಗಳ ಆರೋಗ್ಯದತ್ತ ಗಮನ ಹರಿಸಿ ಆಹಾರ ಕೊಡಿ ಆಗ ನಿಮ್ಮ ಮುದ್ದಿನ ಶ್ವಾನಗಳ ಜೊತೆ ಮತ್ತಷ್ಟು ದಿನ ಕಳಿಬಹುದು ಅರುಣಾ ಶಿರ್ಗುಪ್ಪಿ ಪಬ್ಲಿಕ್ ಟಿವಿ ಬೆಂಗಳೂರು